ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಜನವರಿ 5 ರ ಮಾರ್ಕೆಟ್ ಅಪ್ಡೇಟ್ ನಾನು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಕೂಡ ನಮಗೆ ಒಂದು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತಿದೆ ಸೆನ್ಸೆಕ್ಸ್ 367 ಪಾಯಿಂಟ್ಗಳ ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ನ ಕೊಟ್ಟಿದೆ ಸೆನ್ಸೆಕ್ಸ್ 60000 ದ ಮೇಲೆ ಕ್ಲೋಸಿಂಗ್ ಅನ್ನು ಕೊಡೋದಕ್ಕೆ ಸಕ್ಸೆಸ್ಫುಲ್ ಆಗಿದೆ ಹಾಗೆ ನಿಫ್ಟಿ ಕೂಡ ಗಮನಿಸಿದಾಗ 17925 ರಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ 120 ಪಾಯಿಂಟ್ಗಳ ಅಪ್ಸೈಡ್ ಇಲ್ಲಿ ಕಾಣಿಸ್ತಿದೆ ಸೋ ನಾಳೆ ನೋಡಬೇಕಾಗುತ್ತೆ ವೀಕ್ಲಿ ಎಕ್ಸ್‌ಪೈರಿ ಇರುತ್ತೆ ನಾಳೆ ಆ ಕಾರಣದಿಂದ ನಿಫ್ಟಿ ಯಾವ ರೀತಿ ಮೊಮೆಂಟಮ್ ಕೊಡುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ 18000 ದ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ರೆ ಸೋ ಮಾರ್ಕೆಟ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನುವಂತ ಎಕ್ಸ್‌ಪೆಕ್ಟೇಷನ್ ಇನ್ನು ಕೂಡ ಹೆಚ್ಚಾಗುತ್ತೆ ಹಾಗೆ ಬ್ಯಾಂಕ್ ನಿಫ್ಟಿ ಅಲ್ಲಿ ತುಂಬಾನೇ ವೀಕ್ನೆಸ್ ಇತ್ತು ಬ್ಯಾಂಕ್ ನಿಫ್ಟಿ 42000 ದ ಹೈ ಇಂದ 34500 ರ ವರೆಗೂ ಹೋಗಿತ್ತು ಸೋ ಅಲ್ಲಿಂದ ಈ ಕಳೆದ ಒಂದು ವಾರದಲ್ಲಿ ಒಳ್ಳೆ ಒಂದು ರಿಕವರಿ ಬಂದಿದೆ ಸೋ ನಾನು ಬ್ಯಾಂಕ್ ನಿಫ್ಟಿ ಲೋ ಇದ್ದಾಗ ಕೂಡ ನಿಮಗೆ ಹೇಳಿದೆ ಸೋ ಟಾಪ್ 4-5 ಬ್ಯಾಂಕ್ ಗಳು ಏನಿದೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಒಳ್ಳೆ ಒಂದು ಆಪರ್ಚುನಿಟಿ ಇದೆ ಅಂತ ಹಾಗೆ ನಿನ್ನೆ ಒಂದು ಪೋಲ್ ಅನ್ನು ಕೂಡ ಕಮ್ಯುನಿಟಿ ಪೇಜ್ ಅಲ್ಲಿ ಹಾಕಿದೆ ನಿಫ್ಟಿ ನಮಗೆ 1000 ದಿಂದ 1200 ಪಾಯಿಂಟ್ ರಿಕವರ್ ಆಗಿದೆ ಸೋ ನಿಮ್ಮ ಪೋರ್ಟ್‌ಫೋಲಿಯೋ ಯಾವ ರೀತಿ ಇದೆ ಅಂತ ಸೋ ಇಲ್ಲಿ 28% ಜನ ಇನ್ನು ಲಾಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದಿರಾ ಸೋ ಒಂದ್ಸರಿ ಪೋರ್ಟ್‌ಫೋಲಿಯೋನ ನೋಡ್ಕೋಬೇಕಾಗುತ್ತೆ ಸೋ ಯಾವ ಯಾವ ಸ್ಟಾಕ್ ಗಳನ್ನು ಇಟ್ಕೊಂಡಿದ್ದೀರಾ ಅಂತ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಸೋ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನ ಟಾಪ್ ಸ್ಟಾಕ್ ಗಳು ಏನಿರುತ್ತೆ ಅದು ಸ್ವಲ್ಪಾದರೂ ನಿಮ್ಮ ಪೋರ್ಟ್‌ಫೋಲಿಯೋದಲ್ಲಿ ಇರಬೇಕು ಅಂತ ಮಾರ್ಕೆಟ್ ಈ ರೀತಿ ಮೊಮೆಂಟಮ್ ಕೊಟ್ಟಾಗ ನಿಫ್ಟಿಯ ಸ್ಟಾಕ್ ಗಳು ಪರ್ಫಾರ್ಮ್ ಮಾಡುತ್ತೆ ಬೇರೆ ಸ್ಟಾಕ್ ಗಳು ಏನಿದೆ ಅದೇ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಆಗೋದಿಲ್ಲ ಸೋ ಕೆಲವೊಂದಿಷ್ಟು ಸ್ಟಾಕ್ ಗಳು ಪರ್ಫಾರ್ಮ್ ಮಾಡಬಹುದು ಬಟ್ ಸ್ಟಿಲ್ ನಿಫ್ಟಿಯ ಸ್ಟಾಕ್ ಗಳು ಸೇಫ್ ಆಪ್ಷನ್ ಆಗಿರುತ್ತೆ ಅಕಸ್ಮಾತ್ ಒಸುಬ್ರ ಆಗಿದ್ರೆ ಸೋ ನೋಡ್ಕೊಳ್ಳಿ ಒಂದ್ಸರಿ ಪೋರ್ಟ್‌ಫೋಲಿಯೋನ ಅಥವಾ ನೀವು ಹೈಯರ್ ಲೆವೆಲ್ಸ್ ಅಲ್ಲಿ ಬೈ ಮಾಡಿದಾಗ ಡಿಪ್ ಸಿಕ್ಕಿದಾಗ ಅಲ್ಲಿ ಆವರೇಜ್ ಮಾಡ್ಕೊಳ್ಳಬೇಕಾಗುತ್ತೆ ಡಿಪ್ ನಮಗೆ ಒಂದು ಆಪರ್ಚುನಿಟಿ ಆಗಿರುತ್ತೆ ಸೋ ಡಿಪ್ ಅಲ್ಲಿ ಪ್ಯಾನಿಕ್ ಆಗಿ ಇನ್ನಷ್ಟು ಲೋ ಲೆವೆಲ್ ಗೆ ವೇಟ್ ಮಾಡೋದು ತಪ್ಪಾಗುತ್ತೆ ಸೋ ನೀವು ಡಿಪ್ ಸಿಕ್ಕಿದಾಗ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಅನ್ನು ಆಡ್ ಮಾಡ್ತಿರಬೇಕಾಗುತ್ತೆ ಒಳ್ಳೆ ಸ್ಟಾಕ್ ಗಳು ನಿಮ್ಮ ಪೋರ್ಟ್‌ಫೋಲಿಯೋದಲ್ಲಿ ಇದ್ದಾಗ ಹಾಗೆ ಇಲ್ಲಿ ಕೋವಿಡ್ ಕೇಸಸ್ ಗಳು ಏನಿದೆ ಅದು ದಿನದಿನ ಜಾಸ್ತಿ ಆಗ್ತಾ ಇದೆ ಸೋ 58000 ಕೇಸ್ ಗಳು ನಿನ್ನೆ ಒಂದೇ ದಿನ ನಮಗೆ ನೋಡೋದಕ್ಕೆ ಸಿಕ್ತಿದೆ ಸೋ ಇವತ್ತಿನ ಕೌಂಟ್ ಕೂಡ ನೋಡಿದಾಗ 42000 ಕೇಸ್ ಗಳು ಭಾರತದಲ್ಲಿ ಕಾಣಿಸ್ತಿದೆ ಹಾಗೆ ನಮಗೆ ಕರ್ನಾಟಕದಲ್ಲೂ ಕೂಡ ವೀಕೆಂಡ್ ಕರ್ಫ್ಯೂ ಜಾರಿ ಆಗಿರೋದು ಕಾಣಿಸ್ತಿದೆ ಸೋ ಇದು ತುಂಬಾ ಸೀರಿಯಸ್ ಆಗುವಂತ ಸಾಧ್ಯತೆಗಳು ಇದೆ ಡೆತ್ ರೇಟ್ ಕಡಿಮೆ ಇರಬಹುದು ಬಟ್ ಕೇಸಸ್ ಗಳು ಜಾಸ್ತಿ ಆಗ್ತಾ ಹೋದಾಗ ಲಾಕ್ ಡೌನ್ ಅಂತ ಸಿಚುಯೇಷನ್ ಗಳು ಬರುವಂತ ಸಾಧ್ಯತೆ ಇರುತ್ತೆ ಕೇಸಸ್ ಗಳನ್ನು ಕಮ್ಮಿ ಮಾಡಬೇಕು ಅಂದಾಗ ಲಾಕ್ ಡೌನ್ ಬರಬೇಕಾಗುತ್ತೆ ಸೋ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಗಳು ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಸೋ ಅದನ್ನ ಗಮನದಲ್ಲಿ ಇಡಬೇಕು ಮತ್ತೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಗೆ ಯಾವುದಾದ್ರು ಸ್ಟಾಕ್ ಗಳನ್ನ ಬೈ ಮಾಡಿದಾಗ ಒಳ್ಳೊಳ್ಳೆ ಲೆವೆಲ್ಸ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡೋದನ್ನ ಮರಿಬಾರದು ಸೋ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಏನಾದರೂ ಬಂದಾಗ ಮೇಜರ್ ಇಂಪ್ಯಾಕ್ಟ್ ಆಗೋದು ಟೂರಿಸಂ ಇಂಡಸ್ಟ್ರಿಗೆ ಸೋ ಅದರಲ್ಲಿ ಮೇಜರ್ ನಮಗೆ ಕಾಣಿಸೋದು IRCTC ಸೋ ಇವರ ಟ್ರೈನ್ಗಳು ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇರುತ್ತೆ ಬಟ್ ಕ್ಯಾಟರಿಂಗ್ ಸರ್ವಿಸ್ ಏನಿದೆ ಅದರಿಂದ ಇವರು ತುಂಬಾನೇ ರೆವೆನ್ಯೂನ ಗಳಿಸ್ತಾರೆ ಸೋ ಕ್ಯಾಟರಿಂಗ್ ಸರ್ವಿಸಸ್ನ ಸ್ಟಾಪ್ ಮಾಡಿದ್ರೆ ಅದು IRCTC ರೆವೆನ್ಯೂಗೆ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಇದು ಪ್ಯಾನಿಕ್ ಅಲ್ಲ ಸೋ ಇಲ್ಲಿ ಭಯಪಟ್ಟು ಶೇರ್ಗಳನ್ನು ಸೆಲ್ ಮಾಡೋದಕ್ಕೆ ಹೋಗಬೇಡಿ ಜಸ್ಟ್ ಒಂದು ನ್ಯೂಸ್ ಅನ್ನು ಗಮನದಲ್ಲಿ ಇಡಬೇಕಾಗುತ್ತೆ ಹಾಗೆ ಲೋವರ್ ಲೆವೆಲ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಶೇರ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ ಅದು ಒಂದು ಆಪರ್ಚುನಿಟಿ ಆಗಿರುತ್ತೆ ಹಾಗೆ ಸೆನ್ಸೆಕ್ಸ್ ನ 30 ಶೇರ್ ಗಳನ್ನು ಗಮನಿಸಿದಾಗ ಇವತ್ತು ಕೂಡ ಬಜಾಜ್ ನ 2 ಶೇರ್ ಗಳು ನಮಗೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದವೆ ಸೋ ಬಜಾಜ್ ಫೈನಾನ್ಸ್ ನಮಗೆ 6600 ಲೆವೆಲ್ ಅಲ್ಲಿ ಕಳೆದ ವಾರ ಕಾಣಿಸ್ತಿತ್ತು ಸೋ ನೋಡಬಹುದು ಎಷ್ಟು ರಿಕವರ್ ಆಗಿದೆ ಶೇರ್ ಅಂತ ಸೋ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನ ಶೇರ್ ಗಳು ಏನಿರುತ್ತೆ ಸೋ ಅದು ಯಾವಾಗಲೂ ಅಷ್ಟೇ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಖಂಡಿತವಾಗ್ಲೂ ಕೊಡುತ್ತೆ ಅದಕ್ಕೋಸ್ಕರನೇ ಅದನ್ನ ನಾವು ಇಂಡೆಕ್ಸ್ ಅಲ್ಲಿ ಇಟ್ಕೊಂಡಿರೋದು ಹಾಗೆ ಇಲ್ಲಿ ಟಾಪ್ ಲೂಸರ್ಸ್ ಗಳನ್ನ ಗಮನಿಸಿದಾಗ ಎಲ್ಲಾ ಐಟಿ ಸೆಕ್ಟರ್ ನ ಶೇರ್ ಗಳು ಆಗಿದವೆ ಐಟಿ ಸೆಕ್ಟರ್ ಅಲ್ಲಿ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ಬಂದಿತ್ತು ಸೋ ಆ ಕಾರಣದಿಂದ ಪ್ರಾಫಿಟ್ ಬುಕಿಂಗ್ ಬಂದಿದೆ ಸೋ ಅದಕ್ಕೋಸ್ಕರನೇ ಹೈಯರ್ ಲೆವೆಲ್ಸ್ ಅಲ್ಲಿ ಯಾವಾಗಲೂ ಶೇರ್ಗಳಲ್ಲಿ ಎಂಟ್ರಿ ಆಗಬಾರ್ದಾಗುತ್ತೆ ಸೊ ಲೋವರ್ ಲೆವೆಲ್ ಸಿಕ್ಕಿದಾಗ ಭಯ ಪಟ್ಕೊಳ್ಳೋ ಬದಲು ಅಲ್ಲಿ ನಾವು ಶೇರ್ಗಳನ್ನ ಬೈ ಮಾಡಿಕೊಂಡ್ರೆ ಹೈಯರ್ ಲೆವೆಲ್ ಅಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಆಪರ್ಚುನಿಟಿ ಖಂಡಿತ ಸಿಗುತ್ತೆ ಇದು HP ಅಡೆಸಿವ್ 6 ದಿನದಿಂದ ಕಂಟಿನ್ಯೂಸ್ ಅಪರ್ ಸೈಡ್ ಅಲ್ಲಿ ಕಾಣಿಸ್ತಿದೆ ಅಂತ ಸೊ ನಾನು ನಿಮಗೆ ನಿನ್ನೆ ಕೂಡ ಹೇಳಿದ್ದೆ ಆಪರೇಟರ್ಸ್ ಏನಿರ್ತಾರೆ ಅವರು ಈ ಲೆವೆಲ್ ಅಲ್ಲಿ ಎಂಟ್ರಿ ಕೊಟ್ಟಿರ್ತಾರೆ 360ರ ಲೆವೆಲ್ ಅಲ್ಲಿ ಹಾಗೆ ಇಲ್ಲಿ ಏನು ಸರ್ಕ್ಯೂಟ್ ಓಪನ್ ಆಯಿತು ಆ ಲೆವೆಲ್ ಅಲ್ಲಿ ರೀಟೇಲ್ ಇನ್ವೆಸ್ಟರ್ಸ್ ಯಾರು ಆರ್ಡರ್ ಗಳನ್ನ ಇಟ್ಟಿರ್ತಾರೆ ಅಂದ್ರೆ ಅವ್ರಿಗೆ ಈಗ ಶೇರ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿದೆ ಸೊ ನಾನು ಇಲ್ಲಿ ಎಂಟ್ರ್ ಆಗಬೇಕು ಅಂತ ಅನ್ಸುತ್ತೆ ಸೊ ಅಲ್ಲಿ ಒಂದು ಆರ್ಡರ್ ಅನ್ನ ಇಟ್ಟಿರ್ತಾರೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಅಕಸ್ಮಾತ್ ಬ್ರೇಕ್ ಆದ್ರೆ ಎಂಟ್ರಿ ಆಗೋಣ ಅಂತ ಸೊ ಇಲ್ಲಿ ಸರ್ಕ್ಯೂಟ್ ಬ್ರೇಕ್ ಆಯಿತು ಸರ್ಕ್ಯೂಟ್ ಬ್ರೇಕ್ ಆಗಿದ ತಕ್ಷಣ ಎಲ್ಲ ಆರ್ಡರ್ ಗಳು ಟ್ರಿಗರ್ ಆಗುತ್ತೆ ಸೊ ಇವತ್ತು ನೋಡಬಹುದು ಮಾರ್ನಿಂಗ್ ಓಪನ್ ಆಗಿದ ತಕ್ಷಣನೇ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ ಸೊ ಆಪರೇಟರ್ ಇಲ್ಲಿ ಎಕ್ಸಿಟ್ ಆಗ್ತಾರೆ ಸೊ ನಿನ್ನೆ ಯಾರ್ಯಾರ ಆರ್ಡರ್ ಟ್ರಿಗರ್ ಆಯಿತು ಸೊ ಅವ್ರು ಇಲ್ಲಿ ಕಚ್ಕೊಂಡಿರ್ತಾರೆ ಸೊ ಈಗ ನೋಡಬೇಕಾಗುತ್ತೆ ಯಾವ ರೀತಿ ಈ ಸರ್ಕ್ಯೂಟ್ ನಡೆಯುತ್ತೆ ಅಂತ ಸೊ ಇನ್ನೆಷ್ಟು ದಿನಗಳ ಕಾಲ ಲೋವರ್ ಸರ್ಕ್ಯೂಟ್ ಇರುತ್ತೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಸೊ ಅದೇ ಕಾರಣಕ್ಕೆ ನಾನು ಯಾವಾಗಲೂ ಹೇಳೋದು ಸೊ ಹೈಯರ್ ಲೆವೆಲ್ಸ್ ಅಲ್ಲಿ IPO ಓಪನ್ ಆದರೆ ಅಂತ ಶೇರ್ಗಳಲ್ಲಿ ಎಂಟರ್ ಆಗೋದಕ್ಕೆ ಹೋಗಬೇಡಿ ಸೊ ಅಲ್ಲಿ ನಿಮ್ಮನ್ನ ಟ್ರ್ಯಾಪ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಸೊ ಈ ರೀತಿ ರೀಟೇಲ್ ಇನ್ವೆಸ್ಟರ್ಸ್ ಆಸೆ ಪಟ್ಟು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಇದನ್ನ ಕಲ್ತ್ಕೋಬೇಕು
ತಗೋಬೇಕಾಗುತ್ತೆ. ತುಂಬಾ ಶೇರ್ಗಳಲ್ಲಿ ಇದೇ ರೀತಿಯ ಮಿಸ್ಟೇಕ್ಗಳನ್ನು ಮಾಡೋದಕ್ಕೆ ಯಾವಾಗಲೂ ಹೋಗಬಾರ್ದು. ಅಲ್ಲಿ ರಿಟರ್ನ್ ಸಿಗುತ್ತೆ ಅನ್ನುವಂಥ ಆಸೆ ಇರುತ್ತೆ, ಬಟ್ ಎಷ್ಟು ಜನ ರಿಟೇಲ್ ಇನ್ವೆಸ್ಟರ್ ಅಲ್ಲಿಂದ ಒಳ್ಳೆ ಒಂದು ಪ್ರಾಫಿಟನ್ನು ಮಾಡ್ತಾರೆ ಅದನ್ನು ನೋಡಬೇಕಾಗುತ್ತೆ. ಸೊ ಲೋವರ್ ಲೆವೆಲ್ಸಲ್ಲಿ ಎಂಟರ್ ಆದವರು ಓಕೆ, ಸೊ ಅಕಸ್ಮಾತ್ ಲೋವರ್ ಸರ್ಕ್ಯೂಟ್ ಹೊಡೆದ್ರೂ ಅವರ ಎಂಟ್ರಿ ಪ್ರೈಸ್ ಕೆಳಗಡೆ ಇರುತ್ತೆ, ಸೊ ಅವರು ಅಡ್ಜಸ್ಟ್ ಮಾಡ್ಕೋಬಹುದು. ಬಟ್ ಹೈಯರ್ ಲೆವೆಲ್ಸಲ್ಲಿ ಹೋಗಿ ಬೈ ಮಾಡಿದಾಗ ಐದಾರು ಲೋವರ್ ಸರ್ಕ್ಯೂಟ್ ಹೊಡೆದ್ರೆ 20-30% ಲಾಸ್ ಆಗುವ ಸಾಧ್ಯತೆಗಳು ಇರ್ತವೆ. ಹಾಗೆಲ್ಲಿ ಹೊಸದಾಗಿ ಐ ಪಿ ಒಗಳು ಏನು ಲಿಸ್ಟ್ ಆಗಿತ್ತು ಅದರಲ್ಲಿ 6 ಐ ಪಿ ಒಗಳು, ಸ್ಟಾರ್ ಹೆಲ್ತ್ ಆಗಿರ್ಬೋದು, ಟೆಗಾ ಇಂಡಸ್ಟ್ರೀಸ್, ಆನಂದ್ ರಾಠಿ, ಹಾಗೆಯೇ ರೇಟ್ ಗೇನ್. ಸೊ ಈ ಎಲ್ಲ ಕಂಪನಿಗಳ ಕ್ಯೂ ಐ ಬಿ ಹೋಲ್ಡ್ ಏನಿದೆ ಅದು ಈ ವಾರದಲ್ಲಿ ಎಂಡ್ ಆಗುತ್ತೆ. ಸೊ ಫ್ರೈಡೆಯಿಂದ ಈ ಶೇರ್ಗಳಲ್ಲಿ ಸ್ವಲ್ಪ ವಾಲಟಿಲಿಟಿ ನೋಡೋದಕ್ಕೆ ಸಿಗ್ಬೋದು. ಸೊ ಶೇರ್ ಪ್ರೈಸ್ ಕಮ್ಮಿನೇ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅಲ್ಲಿ ಇನ್ನಷ್ಟು ಬೈಯಿಂಗ್ ಕೂಡ ಬರ್ಬೋದು. ಸೊ ಯಾವ ಸೈಡ್ ಬೇಕಾದರೂ ಮೊಮೆಂಟಮ್ ಆಗ್ಬೋದು. ಸೊ ಈ ಹೊಸದಾಗಿ ಎಂಟರ್ ಆಗಿರುವಂಥ ಶೇರ್ಗಳು ಏನಿರುತ್ತೆ ಅದರ ಟೆಕ್ನಿಕಲ್ ಆಗಲಿ ಫಂಡಮೆಂಟಲ್ ಆಗಲಿ ಯಾವುದೇ ರೀತಿಯ ಅನಾಲಿಸಿಸ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡಬೇಕಾಗತ್ತೆ ಕಂಪನಿಗಳ ರಿಸಲ್ಟ್ ಹೇಗಿರುತ್ತೆ ಮುಂದಿನಿಂದಲ್ಲಿ, ಅದರ ಮೇಲೆ ಡಿಸಿಷನ್ನ ತೊಗೋಬೋದು. ಬಟ್ ಸ್ಟಿಲ್ ಶಾರ್ಟ್ ಟರ್ಮ್ಗೆ ಈ ಶೇರ್ಗಳನ್ನು ನೀವು ಬೈ ಮಾಡಿ ಹೋಲ್ಡ್ ಮಾಡ್ತಿದ್ರೆ ಸೊ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಹಾಗೆ ಗ್ರೀವ್ಸ್ ಕಾಟನ್ನಲ್ಲಿ 24%ನಷ್ಟು ಅಪ್ಸೈಡ್ ನಮಗೆ ಮೂರೇ ದಿನದಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಇವರ ಆಟೋ ಸೇಲ್ಸ್ ಡೇಟಾ ಕೂಡ ಬಂದಿದೆ, 10,000 ಯೂನಿಟ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆ ಅದನ್ನು ಗ್ರೀವ್ಸ್ ಕಾಟನ್ ಸೆಲ್ ಮಾಡಿದ್ದಾರೆ ಅನ್ನುವಂಥ ನ್ಯೂಸ್ ಬೇಸಿಸ್ ಮೇಲೆ ಶೇರಲ್ಲಿ ಒಂದು ಒಳ್ಳೆಯ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಗ್ರೀವ್ಸ್ ಕಾಟನ್ ಕೂಡ ಅಷ್ಟೇ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂತಹ ಕಂಪನಿ. ಸೊ ಇವರು ಕೇವಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ. ಸೊ ಲಾಂಗ್ ಟರ್ಮ್ಗೆ ಒಳ್ಳೆಯ ಒಂದು ಬೆಟ್ ಆಗುತ್ತೆ, ಬಟ್ ಶಾರ್ಟ್ ಟರ್ಮಲ್ಲಿ ತುಂಬಾ ರನ್ ಆಗ್ತಿದೆ ಶೇರ್. ಸೊ ಇಲ್ಲೂ ಕೂಡ ಅಷ್ಟೇ ಒಂದು ಪ್ರಾಫಿಟ್ ಬುಕಿಂಗ್ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಕಾರಣ ಏನು ಅಂದಾಗ, ಸೊ ಬ್ಯಾಂಕಿಂಗ್ ಸೆಕ್ಟರ್ನ ಲೋನ್ ಬುಕ್ ಏನಿದೆ ಅದು ಚೆನ್ನಾಗಿ ಗ್ರೋ ಆಗ್ತಿದೆ. ಸೊ ಬಂಧನ್ ಬ್ಯಾಂಕಲ್ಲಿ 11%ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ HDFC ಬ್ಯಾಂಕ್ ಕೂಡ ಅಷ್ಟೇ 16.4%ನಷ್ಟು ಲೋನ್ ಗ್ರೋತ್ ಅನ್ನ ತೋರಿಸಿದೆ. ಹಾಗೆ ಇವರ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ ಇವರೇನು ಲೋನ್ಗಳನ್ನು ಕೊಡ್ತಾರೆ ಅದು ಎಷ್ಟು ಮಟ್ಟಿಗೆ ರಿಕವರ್ ಆಗ್ತಿದೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಆ ಡೇಟಾ ಇವರು ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅವಾಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅಲ್ಲಿ ಬ್ಯಾಂಕ್ಗಳಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ ಅಕಸ್ಮಾತ್ NPA ಜಾಸ್ತಿ ಆದರೆ. ಸೊ ಅದನ್ನು ಗಮನದಲ್ಲಿ ಇಡಬೇಕಾಗುತ್ತೆ. ಸೊ ಫೆಡರಲ್ ಬ್ಯಾಂಕಲ್ಲಿ ಕೂಡ ಅಷ್ಟೇ ಒಳ್ಳೆ ಒಂದು 12%ನಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ ಲೋನ್ ಬುಕ್ಕಲ್ಲಿ. ಇಂಡಸ್ಇಂಡ್ ಬ್ಯಾಂಕ್ ಕೂಡ 10%ನಷ್ಟು ಲೋನ್ ಗ್ರೋತನ್ನು ತೋರಿಸಿದೆ. ಸೊ ನಿನ್ನೆ ನಾನು ಹೇಳಿದ್ದೆ ಯೆಸ್ ಬ್ಯಾಂಕಲ್ಲಿ ಕೂಡ 4%ನಷ್ಟು ಲೋನ್ ಗ್ರೋತ್ ಕಾಣಿಸ್ತಿದೆ ಅಂತ. ಸೊ ಯೆಸ್ ಬ್ಯಾಂಕ್ ತುಂಬ ಕಮ್ಮಿ ಲೋನ್ ಗ್ರೋತನ್ನು ಮಾಡಿದೆ ಬೇರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದಾಗ. ಹಾಗೆ ಬ್ರೋಕರೇಜಲ್ಲಿ HDFC ಬ್ಯಾಂಕಲ್ಲಿ ನಮಗೆ 32%ನಷ್ಟು ರಿಟರ್ನ್ ಮುಂದಿನ ದಿನದಲ್ಲಿ ನೋಡೋದಕ್ಕೆ ಸಿಗ್ಬೋದು. ಸೊ 2,050 ರೂಪಾಯಿ ಟಾರ್ಗೆಟ್ ಪ್ರೈಸನ್ನು ಒಂದು ವರ್ಷಕ್ಕೆ ಸೆಟ್ ಮಾಡಿದ್ದಾರೆ. ಬೇರೆ ಎಲ್ಲ ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ, ಬಟ್ HDFC ಬ್ಯಾಂಕಲ್ಲಿ ಆ ಒಂದು ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಕೋವಿಡ್ ಮುಂಚೆನೇ HDFC ಬ್ಯಾಂಕ್ ನಮಗೆ 1,300 ಲೆವೆಲಲ್ಲಿ ಕಾಣಿಸ್ತಿತ್ತು, ಬಟ್ ಸ್ಟಿಲ್ ಈಗ 1,500 ಪ್ರೈಸಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಒಂದು ಮೊಮೆಂಟಮ್ HDFC ಬ್ಯಾಂಕಲ್ಲಿ ಬರ್ತಿಲ್ಲ. ಬಟ್ ಇವರ ಕ್ರೆಡಿಟ್ ಕಾರ್ಡ್ ಮೇಲೆ RBI ಸ್ವಲ್ಪ ನಿಷೇಧ ಕೂಡ ಹೇರಿದ್ರು, ಸೊ ಅದು ಈಗ ಸರಿ ಹೋಗಿದೆ. ಸೊ ಕ್ರೆಡಿಟ್ ಕಾರ್ಡ್ ಕೂಡ ಈ ಬ್ಯಾಂಕ್ ಇಶ್ಯೂ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಸೊ ಅದು ಕೂಡ ಇವರಿಗೆ ಒಂದು ಒಳ್ಳೆಯ ಬಿಸ್ನೆಸ್ ಆಗುತ್ತೆ. ಸೊ ಇಲ್ಲಿ 32%ನಷ್ಟು ಅಪ್ಸೈಡ್ ಈ ವರ್ಷ ನಮಗೆ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಪ್ರೆಡಿಕ್ಷನ್ಸ್ ಬಂದಿದೆ. ಹಾಗೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಅಷ್ಟೇ 6%ನಷ್ಟು ಅಪ್ಸೈಡ್ ಇವತ್ತು ಕಂಡಿದೆ. ಇನ್ನು 28%ನಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ಮೋತಿಲಾಲ್ ಓಸ್ವಾಲ್ ಇಲ್ಲಿ ಇಟ್ಟಿದ್ದಾರೆ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಟಾರ್ಗೆಟ್ ಏನಿದೆ ಅದು 1,400 ರೂಪಾಯಿ ಈ ವರ್ಷದಲ್ಲಿ ಅಂತ ಅವರು ಪ್ರೆಡಿಕ್ಷನನ್ನು ಕೊಟ್ಟಿದ್ದಾರೆ. ಸೊ ಇವರ ಲೋನ್ ಬುಕ್ ಅಥವಾ ಅಸೆಟ್ ಕ್ವಾಲಿಟಿ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಸೊ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಲ್ಲಿ ಕಂಪೇರ್ ಮಾಡಿದಾಗ ನಮಗೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಒಂದು ಒಳ್ಳೆಯ ಬ್ಯಾಂಕ್ ಆಗಿರುತ್ತೆ. ಸೊ ಶೇರ್ ಈಗ 1,174 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಿದೆ. ಸೊ 1,400 ಟಾರ್ಗೆಟನ್ನು ಮೋತಿಲಾಲ್ ಓಸ್ವಾಲ್ ಕೊಟ್ಟಿದ್ದಾರೆ. ಸೊ ನಿಮಗೆ ನಾನು ಇವತ್ತು ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.